ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ಎಕ್ಸ್ ಟ್ಯಾಪ್ನಲ್ಲಿ ಮಾತ್ರ. ಆದ್ರೆ ಈಗ ಹೆಮ್ಮೆಯಿಂದ ಹೇಳ್ಕೊತೀನಿ, ಚಿರು ಅಂತ ಒಬ್ಬ ಒಳ್ಳೆ ಫ್ರೆಂಡ್ ಸಿಕ್ಕಿದ್ದಾನೆ ಅಂದ್ರೆ ಈ ಪ್ರಪಂಚದಲ್ಲಿ ನಾನೇ ಅದೃಷ್ಟವಂತೆ ಅಂತ. ಒಳಗಡೆ ನೀನೇ ನೋಡಿದ್ಯಲ್ಲ ಚಿರು, ಎಲ್ರೂ ಮುಖಾನೂ ಬಾಡ್ ಹೋಗಿತ್ತು, ಆದ್ರೆ ಈಗ ಮೂಟೆಗಟ್ಲೆ ನಗು ಅವ್ರಿಗೆ ಕೊಟ್ಟ ಹಾಗಾಗಿದೆ. ಇದೆಲ್ಲ ಯಾರ್ ಮಾಡ್ತಾರೆ ಹೇಳು? ತಪ್ಪೆ ಮಾಡ್ದಿರೋ ನಮ್ಮ ಅಣ್ಣನ್ಗೆ ಶಿಕ್ಷೆ ಆಗ್ಬಾರ್ದು ಅಂತ ನಾನು ಯೋಚನೆ ಮಾಡಿದೆ. ಆದ್ರೆ ನೀನು ಋತ್ವಿಗೆ ಅಪ್ಪ ಇರ್ಬೇಕು, ನನ್ನ ತಾಯಿಗೆ ಮಗ ಇರ್ಬೇಕು, ನಮ್ಮ ಅತ್ತಿಗೆಗೆ ಗಂಡ ಇರ್ಬೇಕು, ನಮ್ಮೆಲ್ರಿಗೂ ಅಣ್ಣ ಇರ್ಬೇಕು ಅಂತ ನಮಗೋಸ್ಕರ ಅವನನ್ನ ನೀನು ಕಾಪಾಡ್ದೆ. ನಿನ್ನಂತವನ ನಾನು ಇಷ್ಟು ವರ್ಷ ಕಾಯಿಸ್ಬಿಟ್ಟೆ, ಗೊತ್ತಿಲ್ಲದೆ ತಪ್ಪು ಮಾಡೋದು ಬೇರೆ, ಆದ್ರೆ ಗೊತ್ತಿದ್ದು ನಾನು ನಿನಗೆ ಅನ್ಯಾಯ ಮಾಡಿದೆ. ನಾನು ಮಾಡಿದ ತಪ್ಪಿಗೆ ಆ ದೇವರು ಕೂಡ ನನ್ನ ಕ್ಷಮಿಸ್ತಾನೋ ಇಲ್ವೋ ಚಿರು. ರಾಧಿಕಾ, ಫಸ್ಟ್ ಆಫ್ ಆಲ್ ನೀನ್ ಯಾಕೆ ಹಿಂಗೆಲ್ಲ ಮಾತಾಡ್ತಿದ್ಯಾ? ನೋಡು, ಪ್ರೀತಿಗೋಸ್ಕರ ಕಾಯೋದ್ರಲ್ಲೂ ಒಂಥರ ಸುಖ ಇದೆ, ಒಂಥರ ಖುಷಿ ಇದೆ. ಅಂತ ಒಂದು ಖುಷಿ ಕೊಟ್ಟರು ನಿಂಗೆ ನಾನು ಮನ್ಸಾರ ಥ್ಯಾಂಕ್ಸ್ ಹೇಳಬೇಕು. ಚಿಕ್ಕ ವಯಸ್ಸಿಂದ ನನ್ನ ಮನಸ್ಸಲ್ಲಿದ್ದ ಪ್ರೀತಿನ ನೀ ತಕ್ಷಣಕ್ಕೆ ಅರ್ಥ ಮಾಡ್ಕೋಬೇಕು ಅಂತ ನಾನು ಯಾವತ್ತೂ ಆಸೆ ಪಟ್ಟಿಲ್ಲ ರಾಧಿಕಾ. ಅಂತ ಅರ್ಜೆನ್ಸಿನೂ ನಂಗಿಲ್ಲ, ಹೋಗ್ತಾ ಹೋಗ್ತಾ ತಾನಾಗೇನೆ ನಿಂಗೆ ಅರ್ಥ ಆಗತ್ತೆ ಅಂತ ನಾನು ಸುಮ್ಮನೆ ಇದ್ದೀನಿ. ಇದರಲ್ಲಿ ನಿನ್ನ ತಪ್ಪೇನಿದೆ? ನಾನು ಇದನ್ನು ನಿಂಗೆ ತುಂಬ ಸಲ ಹೇಳಿದ್ದೀನಿ. ನೋಡು, ನೀನಂದ್ರೆ ನನಗೆ ಎಷ್ಟಿಷ್ಟನೋ ನಿಮ್ಮ ಮನೆಯವ್ರನ್ನ ನಾನು ಅಷ್ಟೇ ಇಷ್ಟಪಡ್ತೀನಿ. ನಿಮ್ಮ ಮನೆಯವ್ರಿಗೋಸ್ಕರ ನೀನು ಒದ್ದಾಡ್ತಿದ್ಯಾ, ನಿನ್ನ ಒದ್ದಾಟ ನೋಡಿ, ನಾನು ಯಾವತ್ತೂ ನಿನ್ನ ಜೊತೆನೇ ಇರ್ತೀನಿ. ಇದರಲ್ಲಿ ನಂದು ಒಂದು ಸ್ವಲ್ಪ ಸ್ವಾರ್ಥ ಇದೆ ರಾಧಿಕಾ. ಇದೆಲ್ಲ ಸಮಸ್ಯೆಗಳು ಸಾಲ್ವ್ ಆದರೆ ತಾನೇ ನಾವಿಬ್ರು ಮುಂದೆ ಒಟ್ಟಿಗೆ ಬಾಳೋಕೆ ಸಾಧ್ಯ ಆಗೋದು. 4 ವರ್ಷದಲ್ಲಿ ನೀನು ಅಂದ್ಕೊಂಡಿದ್ದಲ್ಲ, ಆದರೆ ನಾನು ನಿನಗೆ ತಾಳಿ ಕಟ್ಟಿ ಮನೆ ಮನಸ್ಸು ಎಲ್ಲ ತುಂಬ್ಕೋಬೋದು. ಇದಕ್ಕಿಂತ ದೊಡ್ಡ ಸ್ವಾರ್ಥ ಈ ಪ್ರಪಂಚದಲ್ಲಿ ಬೇರೆ ಇನ್ನೇನಿರುತ್ತೆ ರಾಧಿಕಾ? ಕಾಶಿನ ಅವನ ಮನ ಪರಿವರ್ತನೆ ಮಾಡಿ ಒಬ್ಬ ಮನುಷ್ಯನಾಗಿ ಮಾಡಿದ್ ನೀನು. ಅಂತವನು ಮತ್ತೆ ಜೈಲ್ ಪಾಲಾಗಿ ಜೀವನದ ಭರವಸೆನೆ ಕಳ್ಕೋಬಾರ್ದು ಅಂತ ನಾನೇ ಅವನ ದೂರ ಕಳಿಸ್ದೆ. ಅಲ್ಲ, ಎಲ್ಲ ಕ್ರೆಡಿಟ್ನ ನೀ ನನಗೆ ಮಾತ್ರ ದಾನ ಮಾಡಬೇಡ. ಈಗ ಮಾತ್ರ ಅಲ್ಲ, ಯಾವಾಗಲೂ ನಾನು ನಿನ್ನ ಜೊತೆಗೆ ಇರ್ತೀನಿ. ಒಂಥರ ಸಮುದ್ರದ ಅಲೆ ಥರ ನಿನ್ನ ತೀರ ಬಿಟ್ಟು ನಾನು ಯಾವತ್ತೂ ದೂರ ಹೋಗೋದೇ ಇಲ್ಲ, ಕೊನೆವರೆಗೂ ಜೊತೆಗೆ ಇರ್ತೀನಿ. ಸರಿ, ನಾನೇನು ಹೊರಡ್ತೀನಿ. ಚಿರು, ಹೊರಡ್ತಾ ಇದೆಯಾ? ಕರ್ದಿಯಾ?
ಸರ್, ಜಾಮೀನು ತಗೊಳ್ಳೋಕೆ ಎಷ್ಟು ಕಷ್ಟ ಆಯಿತು ಅಂತ ನನಗೆ ಮಾತ್ರ ಗೊತ್ತು ಸರ್. ಡಿ ಸಿ ಮುಂದೆ ತಪ್ಪು ಮಾಡಿದ್ದು ಅಲ್ಲದೆ ಜೈಲಲ್ಲಿ ಇದ್ಕೊಂಡು ರೌಡಿಗಳನ್ನ ಬಿಟ್ಟು ಅದ್ಯಾವನ್ನೋ ಹೊಡೆಸೋದಕ್ಕೆ ನೋಡಿದ್ರಿ. ಪಬ್ಲಿಕ್ ಪ್ರಾಸಿಕ್ಯೂಟರು ಇದನ್ನ ಇಟ್ಕೊಂಡು ಯಾವುದೇ ಕಾರಣಕ್ಕೂ ಇವ್ರಿಗೆ ಜಾಮೀನು ಕೊಡಬಾರ್ದು ಅಂತ ಹೇಗೆ ವಾದ ಮಾಡಿದ್ರು ನೋಡಿದ್ರಲ್ಲ. ಏನೋ ನಿಮ್ಮ ಅದೃಷ್ಟ ಚೆನ್ನಾಗಿತ್ತು, ಬೇಲ್ ಸಿಕ್ತು. ಅಷ್ಟೇ ಅಲ್ಲ, ಇದಕ್ಕೆ ನಿಮ್ಮ ತಂಗಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿದ್ದಾರೆ ಸರ್. ಈಗ ಮತ್ತೆ ನೀವೇನಾದರೂ ಕಾನೂನಿಗೆ ವಿರುದ್ಧವಾಗಿ ನಡ್ಕೊಂಡ್ರೆ ಕೋಟಿ ಕೋಟಿ ಕೊಟ್ಟರು ನಿಮ್ಮನ್ನು ರಿಲೀಸ್ ಮಾಡಿಸೋದಕ್ಕಾಗಲ್ಲ ಸರ್. ನೀವು ಗಮ್ಯಾನ್ಗಾಗಲಿ ಅವ್ರ ಮನೆಯವ್ರಿಗಾಗಲಿ ತೊಂದರೆ ಕೊಡೋಲ್ಲ ಅಂತ ಮುಚ್ಚಳಿಕೆ ಬರ್ಕೊಟ್ಟಿದ್ದೀರಾ. ಇದಕ್ಕೂ ಮೀರಿ ನೀವೇನಾದರೂ ನಡ್ಕೊಂಡ್ರೆ ಸುಪ್ರೀಂ ಕೋರ್ಟ್ ಕ್ರಿಮಿನಲ್ ಲಾಯರ್ ಬಂದರೂ ನಿಮ್ಮನ್ನು ರಿಲೀಸ್ ಮಾಡಿಸೋಕ್ಕಾಗಲ್ಲ. ಸರ್, ಕೋಪ ಮಾಡ್ಕೋಬೇಡಿ. ನಿಮ್ಮನ್ನು ಹೆದರಿಸ್ಬೇಕು ಅಂತ ನಾನು ಇದನ್ನೆಲ್ಲ ಹೇಳ್ತಾ ಇಲ್ಲ. ಸ್ವಲ್ಪ ದಿನ ಸಮಾಧಾನವಾಗಿರಿ ಸರ್. ಅಧಿಕಾರ ಇದೆ, ಇನ್ಫ್ಲೂಯೆನ್ಸ್ ಇದೆ, ದುಡ್ಡಿದೆ, ಇದೆಲ್ಲ ನನ್ನ ಸಹಾಯಕ್ಕೆ ಬರುತ್ತೆ ಅಂತ ಮಾತ್ರ ತಿಳ್ಕೊಬೇಡಿ ಸರ್. ಈಗ ನಿಮ್ಮ ಈ ಪರಿಸ್ಥಿತಿ ಹೇಗಿದೆ ಅಂದರೆ ಹಲ್ ಕಿತ್ತಿರೋ ಹಾವಿನ ಥರ ಇದೆ ಸರ್. ಇನ್ನು ಸ್ವಲ್ಪ ದಿನ ಅಷ್ಟೇ, ಆಮೇಲೆ ನಿಮ್ಮಿಷ್ಟ ಬಂದಾಗಿರಿ. ಸರ್, ನಾನು ಹೇಳೋದು ನಿಮ್ಮ ಒಳ್ಳೇದಕ್ಕೆ ಸರ್, ಸ್ವಲ್ಪ ಯೋಚನೆ ಮಾಡಿ ನೋಡಿ. ಅದನ್ನೇ ಮಾಡ್ತಾ ಇದ್ದೆ ಲಾಯರ್ ಸರ್. ಸರಿ, ನನಗೆ ಸ್ವಲ್ಪ ಕೆಲಸ ಇದೆ, ಬನ್ನಿ, ನಾನು ಆನ್ ದಿ ವೇ ಡ್ರಾಪ್ ಮಾಡ್ಬಿಟ್ಟು ಹೋಗ್ತೀನಿ. ಸುನೈನ, ಇವಾಗ ನನ್ನ ಮನಸ್ಸಿಗೆ ಸಮಾಧಾನ ಆಯ್ತು ಕಣೆ. ಹೋದುಸರು ಬಂದಂಗಾಯ್ತು. ನನ್ನ ಮಗ ಪರಿಸ್ಥಿತಿ ಕೈಗೊಂಬೆ ಆದ್ನಲ್ಲ ಅಂತ ತುಂಬ ಒದ್ದಾಡ್ತಾ ಇದ್ದೆ. ಆದರೆ ಯಾವ ಪುಣ್ಯನೋ ಏನೋ, ನನ್ನ ಮಗನ ಕೈ ಬಿಡಲಿಲ್ಲ. ನೀನು ಅಷ್ಟೇ ಕಣೆ, ನನ್ನ ಗಂಡನ ಎಲ್ಲ ಕಳಿಸ್ಬಿಟ್ಟಿದಾರಲ್ಲ ಅಂತ ರಾಧಿಕನ್ ಬಗ್ಗೆ ಒಂದು ಕ್ಷಣ ಕೂಡ ಅನುಮಾನ ಪಡಲಿಲ್ಲ. ಅಪ್ಪ ಎಲ್ಲಿ ಅಂತ ಮಗು ಕೇಳ್ತಾ ಇದ್ರು. ಅದಕ್ಕೆ ಸಮಾಧಾನ ಮಾಡ್ತಾ, ಪರಿಸ್ಥಿತಿನ ಅರ್ಥ ಮಾಡಿಕೊಂಡು ನೀನು ಸುಮ್ಮನಿದ್ಯಲ್ಲ, ನಿನ್ನ ತಾಳ್ಮೆಗೆ ನಾನು ಏನು ಹೇಳಿದ್ರು ಕಡಿಮೆನೇ ಕಣೆ. ಅತ್ತೆ, ನೀವಿಷ್ಟೊಂದೆಲ್ಲ ಹೊಗಳೋ ಅಷ್ಟು ನಾನೇನು ಮಾಡಿಲ್ಲ. ದಿಢೀರಂತ ಒಂದಿನ